ಲಿಂಬಾವತಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಸಾಕಷ್ಟು ನಮಗೆ ಈಗ ಲಿಂಬಾವತಿ ಕೆರೆಯ ಒಂದು ಏನು ಕೆರೆಗೆ ಹೊಂದಿಕೊಂಡಿರ್ತಕ್ಕಂಥ ಉದ್ಯಾನವನ ಆಗಿರೋದ್ರಿಂದ ಸಸ್ಯ ತೋಟ ಆಗಿರೋದ್ರಿಂದ ಇದಕ್ಕೆ ಪೂರಕವಾಗಿ ಸುಮಾರು 3 ಕಿರುಕೆರೆಗಳನ್ನು ನಾವು ಇಲ್ಲಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಕಾಣ್ಬೋದು. ಈಗ ಸಾಮಾನ್ಯವಾಗಿ ಇಲ್ಲಿ ನಾವು ಏನು ಈ ಒಂದು ನೀರಿನ ಕೊಳದಲ್ಲಿ ವಿಶೇಷ ಬಗೆಯ ನಿಂಫಿಯಾಗಳನ್ನು ಲೋಟಸ್ ಜಾತಿಗೆ ಸೇರಿದಂಥ ನಿಂಫಿಯಾಗಳನ್ನು ಬೆಳೆಸಿದ್ದೇವೆ. ಒಂದು ಬೇಸಿಕ್ ವ್ಯತ್ಯಾಸ ಬಿಟ್ವೀನ್ ಏನು ನಿಂಫಿಯಾ ಮತ್ತು ಲೋಟಸ್ ಅಂತಂದರೆ, ಲೋಟಸ್ ಎಲೆಗಳು ಯಾವಾಗಲೂ ನೀರಿನಿಂದ ಮೇಲ್ಗಡೆ ಇರ್ತವೆ, ಅಗಲವಾಗಿರುತ್ತೆ. ನಿಂಫಿಯಾಸ್ ಅಂತಕ್ಕಂಥ ಈ ಒಂದು ಗ್ರೂಪಿಗೆ ಸೇರ್ತಕ್ಕಂಥ ಕಮಲದ ಹೂಗಳೇನಿದೆ ಅದು ಎಲೆಗಳು ನೀರಿನ ಮೇಲೆ ತೇಲ್ತಕ್ಕಂಥ ಗುಣ ಹೊಂದಿರುತ್ತೆ. ಸೊ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ನಿಂಫಿಯಾ ವೆರೈಟಿಗಳಲ್ಲಿ ಸುಮಾರು 4 ಬಗೆಯ ಏನು ನಿಂಫಿಯಾಗಳನ್ನು ನಾವು ನೋಡ್ಬೋದು. ಪಿಂಕ್ ಇದ್ರೆ ಇರ್ಬೋದು, ಮತ್ತು ಹಳದು ಶ್ವೇತವರ್ಣದ್ದು ಮತ್ತು ಹಳದಿ ವರ್ಣ. ಸೊ ಹೀಗೆ ಒಟ್ಟು 4 ವರ್ಣದ ಏನು ನಿಂಫಿಯಾಗಳನ್ನು ನಾವು ಈ ಒಂದು ಲಿಂಬಾವತಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ಸಸ್ಯಶಾಸ್ತ್ರೀಯ ಪ್ರಭೇದಗಳ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ ಬರ್ತಕ್ಕಂಥ ಪರಿಸರ ಪ್ರಿಯರು ಮತ್ತು ಏನು ಇದು ಟ್ಯಾಕ್ಸಾನಮಿಸ್ಟು, ಬಾಟ್ನಿಸ್ಟು ಅಥವಾ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಅಕ್ವಾಟಿಕ್ ಪ್ಲಾಂಟ್ಸ್ ಬಗ್ಗೆ ಏನು ಈ ತಾವರೆ ಜಾತಿಯ ಗಿಡಗಳ ಬಗ್ಗೆ ಅಭ್ಯಾಸ ಮಾಡಲಿಕ್ಕೆ ಕೂಡ ಈ ಒಂದು ಲಿಂಬಾವತಿ ಸಸ್ಯಶಾಸ್ತ್ರೀಯ ತೋಟ ಒಂದು ವೇದಿಕೆಯಾಗಿದೆ.